ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನ್ಯೂ ಎಕ್ಸ್ಪರ್ಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇದೇ ನವೆಂಬರ್ ಹತ್ತೊಂಬತ್ತರಂದು ಚಂದ್ರಗ್ರಹಣ ನಡೆಯಲಿದೆ ಈ ಗ್ರಹಣವು ತುಂಬಾ ಪ್ರಭಾವಶಾಲಿಯಾಗಿದ್ದು ಭಾರತದ ಮೇಲೆ ಅತಿ ಹೆಚ್ಚು ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡಿದೆ ಈ ಚಂದ್ರಗ್ರಹಣದಿಂದ ಕೆಲವು ರಾಶಿಗಳ ಮೇಲೆ ಸಾಕಷ್ಟು ಪ್ರಭಾವ ಬೀಳಲಿದ್ದು ಇನ್ನು ಕೆಲವು ರಾಶಿಗಳಿಗೆ ಅದೃಷ್ಟವನ್ನ ತರಲಿದೆ ಬನ್ನಿ ಈ ವಿಡಿಯೋದಲ್ಲಿ ಗ್ರಹಣದ ಸಮಯ ಯಾವ ಯಾವ ರಾಶಿಗಳಿಗೆ ಯಾವೆಲ್ಲ ಪ್ರಭಾವಗಳು ಇರುತ್ತೆ ಗ್ರಹಣ ನಡೆಯುವ ಸಮಯದಲ್ಲಿ ಪಾಲಿಸಬೇಕಾದ ನಿಯಮಗಳು ಗ್ರಹಣ ಗೋಚರವಾಗುವ ಸಮಯ ಹಾಗೂ ಗ್ರಹಣ ನಡೆಯುವ ಸಮಯ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಹೌದು ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ ಹತ್ತೊಂಬತ್ತರಂದು ಶತಮಾನದ ಸುದೀರ್ಘ ಚಂದ್ರಗ್ರಹಣ ಸಂಭವಿಸಲಿದೆ ಈ ಶತಮಾನದ ಸುದೀರ್ಘ ಚಂದ್ರಗ್ರಹಣ ಎಂಬ ಖ್ಯಾತಿಯು ನವೆಂಬರ್ ಹತ್ತೊಂಬತ್ತರಂದು ಘಟಿಸಲಿರುವ ಖಗೋಳ ವಿಸ್ಮಯವಾಗಿದೆ ಒಂದಿಷ್ಟು ಪದ್ಧತಿ ಒಂದಿಷ್ಟು ಆಚರಣೆ ಒಂದಿಷ್ಟು ಸಂಶೋಧನೆ ಎಲ್ಲದಕ್ಕೂ ಗ್ರಹಣ ಕಾರಣವಾಗಲಿದೆ ಬೆಳಿಗ್ಗೆ ನಾಲ್ಕು ಗಂಟೆಯ ವೇಳೆಗೆ ದಟ್ಟವಾಗಿ ಗೋಚರಿಸಲಿದೆ ಭೂಮಿಯು ಸೂರ್ಯ ಹಾಗೂ ಚಂದ್ರನ ನಡುವೆ ಚಲಿಸಲಿದೆ ಈ ಚಂದ್ರಗ್ರಹಣ ವಿಶ್ವದಾದ್ಯಂತ ಗೋಚರಿಸುವುದಿಲ್ಲ ಅಮೆರಿಕದ ಐವತ್ತು ರಾಜ್ಯಗಳು ಕೆನಡಾ ಮೆಕ್ಸಿಕೋ ಜನರು ಈ ಚಂದ್ರಗ್ರಹಣವನ್ನು ವೀಕ್ಷಿಸಬಹುದಾಗಿದೆ ನೀವು ಟೆಲಿಸ್ಕೋಪ್ ಅಥವಾ ಬೈನಾಕ್ಯುಲರ್ ಬಳಸುವಂತಹ ಅಗತ್ಯವಿಲ್ಲ ಬೆಳಗಿನ ಜಾವ ಎರಡು ಹತ್ತೊಂಬತ್ತು ಹಾಗೂ ಐದು ನಲವತ್ತೇಳಕ್ಕೆ ಹೊರಗಡೆ ಬಂದು ಆಕಾಶ ನೋಡಿದರೆ ಸಾಕು ಚಂದ್ರಗ್ರಹಣ ಗೋಚರವಾಗುತ್ತೆ ಹುಣ್ಣಿಮೆಯ ದಿನದಂದು ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಬಂದಾಗ ಮತ್ತು ಎಲ್ಲ ಮೂರು ವಸ್ತುಗಳನ್ನು ಚೂಡಿಸಿದಾಗ ಚಂದ್ರಗ್ರಹಣ ಸಂಭವಿಸಲಿದೆ ಇಡೀ ಚಂದ್ರನು ಭೂಮಿಯ ನೆರಳಿನಲ್ಲಿ ಬಂದಾಗ ಮತ್ತು ಚಂದ್ರನ ಒಂದು ಭಾಗ ಮಾತ್ರ ಭೂಮಿಯ ನೆರಳಲ್ಲಿ ಬಂದಾಗ ಭಾಗಶಃ ಚಂದ್ರಗ್ರಹಣ ಸಂಭವಿಸಲಿದೆ ತಕ್ಷಣಕ್ಕೆ ಯಾವುದೇ ರೀತಿಯಲ್ಲೂ ಭೂಮಿಗೆ ಕ್ಷುದ್ರ ಗ್ರಹಗಳಿಂದ ಯಾವುದೇ ಅಪಾಯವಿಲ್ಲ ಆದರೆ ಒಂದೊಮ್ಮೆ ಮುಂದೊಂದು ದಿನ ಅಂತಹ ಪರಿಸ್ಥಿತಿ ಎದುರಾದರೆ ಅದನ್ನು ಹೇಗೆ ನಿಭಾಯಿಸುವುದು ಎಂಬುದರ ಬಗ್ಗೆ ಯೋಚಿಸಿರುವ ನಾಸ ಅದಕ್ಕಾಗಿ ಹೊಸ ಸಾಹಸಕ್ಕೆ ಮುಂದಾಗಿದೆ ಮೊನ್ನೊಮ್ಮೆ ಚಂದ್ರಗ್ರಹಣ ಮಿಸ್ ಮಾಡಿಕೊಂಡರೆ ಬೇಸರ ಬೇಡ ಮುಂದಿನ ಎರಡು ದಶಕಗಳಲ್ಲಿ ಒಟ್ಟು ನೂರ ಎಪ್ಪತ್ತೊಂಬತ್ತು ಚಂದ್ರಗ್ರಹಣ ಸಂಭವಿಸಲಿದೆ ಅಂದರೆ ವರ್ಷಕ್ಕೆ ಎರಡು ಚಂದ್ರಗ್ರಹಣಗಳನ್ನು ನೋಡಬಹುದು ನವೆಂಬರ್ ಹತ್ತೊಂಬತ್ತರಂದು ಸಂಭವಿಸಲಿರುವ ಈ ಚಂದ್ರಗ್ರಹಣ ಇಪ್ಪತ್ತೊಂದನೇ ಶತಮಾನದ ಸುದೀರ್ಘ ಚಂದ್ರಗ್ರಹಣವಾಗಲಿದೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ನೂರರ ಅವಧಿಯಲ್ಲಿ ಇಂತಹ ಗ್ರಹಣ ಸಂಭವಿಸಿಲ್ಲ ಮುಂದೆ ಸಂಭವಿಸುವುದೂ ಇಲ್ಲ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಇಪ್ಪತ್ತ್ ಮೂರು ಸೆಕೆಂಡುಗಳ ಕಾಲ ಕಗ್ರಾಸ ಗ್ರಹಣ ಇರಲಿದೆ ನೀವು ಟೆಲಿಸ್ಕೋಪ್ ಅಥವಾ ಬೈನಾಕ್ಯುಲರ್ ಬಳಸುವಂತಹ ಅಗತ್ಯವಿಲ್ಲ ಬೆಳಗಿನ ಜಾವ ಎರಡು ಗಂಟೆ ಹತ್ತೊಂಬತ್ತು ನಿಮಿಷ ಹಾಗೂ ಐದು ಗಂಟೆ ನಲವತ್ತೇಳು ನಿಮಿಷಕ್ಕೆ ಹೊರಗಡೆ ಬಂದು ಆಕಾಶ ನೋಡಿದ್ರೆ ಸಾಕು ಚಂದ್ರಗ್ರಹಣ ಗೋಚರಿಸುತ್ತೆ ಗ್ರಹಣವನ್ನ ಬರಿಗಣ್ಣಿನಿಂದ ವೀಕ್ಷಣೆ ಮಾಡಬಹುದು ಮಳೆ ಮೋಡ ಬಂದು ಅಡ್ಡಿ ಮಾಡಿದ್ರೆ ಖಗೋಳ ವಿಸ್ಮಯವನ್ನ ಸವಿಯಬಹುದು ಸುದೀರ್ಘ ಚಂದ್ರಗ್ರಹಣದ ಒಟ್ಟಿಗೆ ಖಗೋಳದಲ್ಲಿ ಇನ್ನೊಂದು ವಿಸ್ಮಯ ಕೂಡ ಸಂಭವಿಸಲಿದೆ ಈ ದಿನ ಮಂಗಳ ಗ್ರಹ ಭೂಮಿಗೆ ಅತಿ ಹತ್ತಿರ ಬರಲಿದ್ದು ಸೂರ್ಯ ಮತ್ತು ಮಂಗಳ ಗ್ರಹ ಒಂದೇ ರೇಖೆಯಲ್ಲಿ ಕಾಣಿಸಿಕೊಳ್ಳಲಿವೆ ದಶಕದ ನಂತರ ಭೂಮಿಗೆ ಅತಿ ಹತ್ತಿರದಲ್ಲಿ ಮಂಗಳ ಗ್ರಹ ಕಾಣಿಸಿಕೊಳ್ಳುವುದರಿಂದ ಆಕಾಶದಲ್ಲಿ ಇದು ಅತಿ ದೊಡ್ಡದಾಗಿ ಕಾಣಿಸಲಿದೆ ಗ್ರಹಣದ ಬಗ್ಗೆ ವೈಜ್ಞಾನಿಕ ಮಾಹಿತಿಯನ್ನ ಕಲೆ ಹಾಕಿಕೊಳ್ಳಿ ಮೊಬೈಲ್ನಲ್ಲಿ ಸೆರೆ ಹಿಡಿಯುವಂತಹ ವ್ಯರ್ಥ ಪ್ರಯತ್ನ ಮಾಡ್ತಾ ನೈಜ ಸೌಂದರ್ಯವನ್ನ ಮಿಸ್ ಮಾಡ್ಕೊಳ್ಬೇಡಿ